ಒಂದು ಒಂದು ದಿವಸ ಒಂದು ಒಂದೂವರೆ ಒಂದು ದಿವಸ ಇದ್ವಿ ನಾವು ಫುಲ್ ಒನ್ ಡೇ ಫುಲ್ ಒಂದು ದಿವಸ ಫುಲ್ ಇರಬೇಕಾಯಿತು. ಬಟ್ ಒಂದೇ ದಿನದಕ್ಕಿಂತ ಅವಾಗೇನಾಗಿತ್ತು, ಈ ಚಳುವಳಿ ಸಾಮೂಹಿಕವಾಗಿತ್ತು. ಎಲ್ಲ ಕಡೆ ನಮ್ಮನ್ನು ತುಂಬ್ಕೊಳಕ್ಕೆ ಜಾಗನೇ ಇರ್ತಾ ಇಲ್ಲ, ಜನನೇ ಒಂಥರ ಜನ ಆಂದೋಲನ ಆಗ್ಬಿಡ್ತಿದ್ದು. ಈಗ ಒಂಥರ ಒಬ್ರು ಜೈಲಿಗೆ ಹೋದ್ರೆ ಮಾರನೇ ತಿರ್ಗಾ ಸ್ಟ್ರೈಕ್ ಮಾಡಿ ತಿರ್ಗಿ ಇನ್ನೊಂದು ಬ್ಯಾಚ್ಗಳು ಬರ್ತಾ ಇರೋಕ್ಕೆ ಶುರು ಆಗ್ಬಿಡ್ತು. ಈಗ ಒಂದು ಬ್ಯಾಚ್ನ ಇಟ್ಕೊಂಡು ತಾನು ಜೈಲಿಗೆ ಜಾಗ ಆಗೋದು, ಈ ಕಾರಣದಿಂದ ಬಿಟ್ಬಿಟ್ರೆ ಹೊರತು ಮತ್ತು ಅವ್ರಿಗೂ ಅನ್ನಿಸ್ತಿದ್ದು ಇದು ಏನು ಇದು ನಾವು ಇನ್ನು ಇವ್ರ ಮೇಲೆ ಅನಗತ್ಯವಾಗಿ ನಮಗೆ ಲಾಠಿ ಚಾರ್ಜ್ ಹಂಗೂ ತಿರ್ಬೇಕಿದ್ರೆ ನಮ್ಮೂರಲ್ಲಿ ಆ ಟೈಮಲ್ಲಿ ಒಂದು ಸ್ವಲ್ಪ ಲಾಠಿ ಚಾರ್ಜ್ ಆಗ್ಬಿಡ್ತು. ಲಾಠಿ ಚಾರ್ಜ್ ಆಗಿಬಿಟ್ಟು ನಾವೇನೋ ಒಳಗೋಗ್ಬಿಟ್ಟಿದ್ವಿ, ಹೊರಗಡೆ ಇದ್ದ ಮಣ್ಣಿನ ಮಕ್ಕಳೆಲ್ಲ ನನ್ನ ಬಗ್ಗೆ ಹೇಳ್ತಾ ಕೂತ್ಬಿಟ್ಟಿದ್ದಾರಂತೆ. ಅವರೆಲ್ಲ ಆಮೇಲೆ ಹೇಳಿದ್ರು ನಮ್ಮ ಚಿಕ್ಕಪ್ಪಂಗೆ ಏನು ಹೇಳ್ಕೊಂಡೋಗ್ಬಿಟ್ಟಿದ್ದಾರೆ ಹೊಡೆದ್ಬಿಟ್ಟಿದ್ದಾರೆ ಅಂತ. ಅದೇನಾಗ್ಬಿಡ್ತು, ಇನ್ನೊಂದು ಬ್ಯಾಚ್ನವ್ರು ಬಂದಾಗ ಧಿಕ್ಕಾರ ಕೊಕ್ಕ ಬಂದಾಗ ಅದು ಯಾರು ಕಲ್ ಒಂಥರ ಸಹಜವಾಗಿ ಅದು ಲಾಠಿ ಚಾರ್ಜ್ ಆಗ್ಬಿಡ್ತು. ಎರಡನೇ ಒಂದನೇ ಬ್ಯಾಚ್ ನಾವು ಒಳಗೆ ಹೋದಾಗ ಹೊರಗಡೆ ಇದ್ದವ್ರು ಇನ್ನೊಂದು ಬ್ಯಾಚ್ ಬರೋಕ್ಕೆ ಹೋದಾಗ ಮಧ್ಯದಲ್ಲಿ ಸಂಘರ್ಷ ಆಗೋಯಿತು. ಆ ಸರ್ಕಾರ ಈ ದೃಷ್ಟಿಯಿಂದ ಅದನ್ನ ವಿಡ್ರಾ ಮಾಡ್ಕೊಂತು ಅವ್ರಿಗೆ ಅನಿವಾರ್ಯ ಆಗ್ಬಿಡ್ತು. ಸರ್ಕಾರಕ್ಕೂ ಒಂಥರ ಇಕ್ಕಟ್ಟಿಗೆ ಸಿಗ್ದಂಗೆ ಆಗ್ಬಿಡ್ತು. ಈಗ ಸ್ಟ್ರೈಕ್ ಮಾಡಿದವ್ರನ್ನ ಅರೆಸ್ಟ್ ಮಾಡಲೇಬೇಕು, ಧಿಕ್ಕಾರಕ್ಕೆ ಹೋಗ್ತಾರೆ ಇದು ಮಾಡ್ತಾರೆ, ಅರೆಸ್ಟ್ ಮಾಡೋಕ್ಕೆ ತುಂಬ್ಕೊಳ್ಳೋಕ್ಕೆ ಜಾಗಿಲ್ಲ. ಹೀಗಾಗ್ಬಿಟ್ಟಿದ್ದು ಒಂಥರ ಜನಾಂದೋಳನ ಆಗ್ಬಿಟ್ಟು ಅವರು ಸಹ ಕೇಸನ್ನ ಒಂದು ವಿಡ್ರಾ ಮಾಡೋಕ್ಕೆ ಸರ್ಕಾರದಲ್ಲಿ ಒಂದು ಕ್ಯಾಬಿನೆಟ್ ತುರ್ತು ಕ್ಯಾಬಿನೆಟ್ ಮೀಟಿಂಗ್ ಕರೆದು ಒತ್ತಡ ಬಂದು ಆ ಕಾಲದಲ್ಲಿ ಎಲ್ಲದು ಒಂದು ಡಿಸಿಷನ್ನು ಸರ್ಕಾರ ತೆಕ್ಕೊಂಡ್ಬಿಡ್ತು. ಬಟ್ ನಮಗೇನೊಂದು ಅಂದರೆ ಒಂದು ಚಳುವಳಿಯಲ್ಲಿ ಭಾಗವಹಿಸಿದ್ವಿ ಅನ್ನೋದೊಂದು ಒಂದು ಒಂದು ಇಂಥ ಹೋರಾಟ ಒಂದು ಅನುಭವ ಬಂದಂಗೆ ಆಯಿತು. ಸಾಮಾಜಿಕ ಚಟುವಟಿಕೆಗಳು ಬೇರೆ ನಾವು ಮಾಡ್ತೀವಿ, ಒಂದು ಒಂದು ಒಳ್ಳೆಯ ಉದ್ದೇಶಕ್ಕಾಗಿ, ಒಂದು ಘನ ಉದ್ದೇಶಕ್ಕಾಗಿ. ಗೋಕಾಕ್ ಭಾಷೆ ಭಾಷೆಗಾಗಿ ನಾವು ಎಷ್ಟೋ ಜನ ಏನೇನು ತ್ಯಾಗ ಮಾಡಿದ್ದಾರೆ, ನಾವೇನೊಂದು ತ್ಯಾಗ ಅಂತ ಖಂಡಿತ ಹೇಳಬಾರ್ದು. ನಮ್ಮದು ಒಂದು ಒಂದು ನಮ್ಮ ಕಿರು ಒಂದು ನಮ್ಮದೊಂದು ಇನ್ವಾಲ್ವ್ಮೆಂಟ್, ನಮ್ಮ ಭಾಗವಹಿಸುವಿಕೆ ಅನ್ನೋದು ಯಾವುದೇ ಒಂದು ಇದೊಂದು ಏನೆಂದರೆ ಅಂದರೆ ಎಟರ್ನಲ್ ವಿಜಿಲೆನ್ಸ್ ಇಸ್ ದಿ ಪ್ರೈಸ್ ಆಫ್ ದ ಫ್ರೀಡಮ್ ಅಂತ ಹೇಳ್ತೀವಿ. ನಿರಂತರ ಜಾಗರೂಕತೆಯೇ ಒಂದು ಪ್ರಜಾಪ್ರಭುತ್ವದ ಲಕ್ಷಣ. ಅಂದರೆ ಅದು ನಮ್ಮ ಭಾಷೆಗಿರ್ಬೋದು, ನಮ್ಮ ಪ್ರಾಂತ್ಯಗಳ ಮೇಲೆ ಇರ್ಬೋದು, ನಮ್ಮ ವಿಚಾರಗಳ ಮೇಲೆ ಇದಾಗಿರ್ಬೋದು, ಅದ್ರ ಮೇಲೆ ಯಾವುದೇ ಒಂದು ಹಸ್ತಕ್ಷೇಪ ಆದಾಗ ನಾವು ಸುಮ್ಮನೆ ಇರತಕ್ಕಂಥದ್ದು ಬಹಳ ತಪ್ಪು. ಆ ಥರ ನಿರಂತರ ಜಾಗರೂಕತೆ ಜನರ ಮನಸ್ಸಲ್ಲಿದ್ದರೆ ಯಾವುದೇ ಸರ್ಕಾರ ಇರ್ಬೋದು, ಯಾವುದೇ ಇರ್ಬೋದು, ಅವರು ಅವಾಗ ಏನು ಮಾಡೋಕ್ಕಾಗಲ್ಲ. ನಾವು ಅಂದರೆ ಇದೊಂದು ಕನ್ನಡ ನೆಲ ಜಲ ಅಂತ ಪ್ರಶ್ನೆ ಬಂದಾಗ ಅದು ನೆಲ ಇರ್ಬೋದು, ಜಲ ಇರ್ಬೋದು, ಭಾಷೆ ಇರ್ಬೋದು, ನಮ್ಮ ಸಂಸ್ಕೃತಿ ಇರ್ಬೋದು, ಇದಕ್ಕೆ ಯಾವತ್ತೂ ನಾವು ತಲೆ ಬಾಗಬಾರ್ದು. ಕನ್ನಡ ಕನ್ನಡ ಒಂದೇ ಅಂತ ಯಾವುದೇ ಭಾಷೆಯ ಜನ ಆಗಲಿ ಅದರ ಸಾಂಸ್ಕೃತಿಕವಾದಂಥ ಒಂದು ಹಲ್ಲೆ ಅಥವಾ ಒಂದು ಅತಿಕ್ರಮಣ ಆದಾಗ ಅದನ್ನ ಸಹಿಸಬಾರ್ದು ಅನ್ನೋದನ್ನ ಗೋಕಾಕ್ ವರದಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತು. ಸಾಂಸ್ಕೃತಿಕವಾಗಿ ಆಕ್ರಮಣ ಅಂದರೆ ಆ ಥರ ಆದಾಗ ಜನ ಒಂಥರ ಸೈಲೆಂಟ್ ಸ್ಪೆಕ್ಟೇಟರ್ಸ್ ಆಗಿಬಿಟ್ರೆ ಸರ್ಕಾರ ಏನು ಬೇಕಾದ್ರೂ ಮಾಡಿಬಿಡುತ್ತೆ, ಪ್ರಜಾಪ್ರಭುತ್ವ ಅನ್ನ ಅನ್ಸ್ಕೊಳ್ಳೋದೇ ಇಲ್ಲ, ಒಂದು ಡಿಕ್ಟೇಟರ್ಶಿಪ್ ಆಗಿಬಿಡುತ್ತೆ, ಅದು ಮುಂದೆ ಏನಕ್ಕೋ ಎಡೆ ಮಾಡುತ್ತೆ. ಅದು ಈಗ ಯಾವುದೋ ಅತಿ 81ರಲ್ಲಿ ಅದನ್ನ ವರದಿನ ಅವ್ರು ಕೊಟ್ಟರು, ಆದರೂ ಅದಕ್ಕೆ ಸರ್ಕಾರಕ್ಕೆ ಯಾವ ಹಂತದಲ್ಲಿ ಏನು ಒತ್ತಡ ಇತ್ತು ಅದನ್ನ ಇಂಪ್ಲಿಮೆಂಟ್ ಮಾಡಿರಲಿಲ್ಲ. ಇಂಪ್ಲಿಮೆಂಟ್ ಮಾಡಿದರೆ ಹೋದಾಗಲೇ ಅದಕ್ಕೋಸ್ಕರ ಅದ್ರ ವಿರುದ್ಧ ಚಳುವಳಿ ಮಾಡಿ ಇದಾಯಿತು. 1981ರಲ್ಲಿ ವರದಿ ಕೊಟ್ಟರು ಸಹ ಈ ಎಲ್ಲ ಚಳುವಳಿಗಳಾದ ಮೇಲೆ 1982ರಲ್ಲಿ ಅಂತಿಮವಾಗಿ ಈ ಸರ್ಕಾರಕ್ಕೆ ಪ್ರಥಮ ಭಾಷೆಯಾಗಿ ಇರ್ರೆಸ್ಪೆಕ್ಟ್ ಭಾಷಾವಾರು ಅಲ್ಪಸಂಖ್ಯಾತರ ಎಲ್ಲ ಅಂಶಗಳನ್ನು ಪರಿಗಣಿಸಿ ಕನ್ನಡನ ಕನ್ನಡಕ್ಕೆ ಪ್ರಥಮ ಭಾಷೆ ಸ್ಥಾನ ಸಿಕ್ಕಿದೆ ಅಧಿಕೃತವಾಗಿ ಸರ್ಕಾರ ಒಪ್ಕೋಬೇಕಾಯಿತು. ಎಲ್ಲ ಆಯಿತು. ಇದು ಒಂದು ಒಂದು ಐತಿಹಾಸಿಕವಾದಂಥ ಚಳುವಳಿ ಆಯಿತು. ಮುಂದೆ ಆದರೂ ಇದರ ಭಾಷೆಗೆ ಈ ನೆಲ ಜಲ ಭಾಷೆ ಧಕ್ಕೆ ಆದಾಗ ಕನ್ನಡಿಗರೆಲ್ಲ ಒಗ್ಗಟ್ಟಾಗಿ ಹೋರಾಡಬೇಕು ಅನ್ನೋದಕ್ಕೊಂದು ಮಾದರಿಯಾಗಿ ಈ ಚಳುವಳಿ ಉಳಿತು. ಅದರೂ ಒಂದು ಅದು ಪ್ರೇರಣೆಯಾಗಿ ಇದೆ ಯಾವತ್ತೂ ಅಷ್ಟೇ. ಗೋಕಾಕ್ ವರದಿಯಿಂದ ಇಟ್ಟಿಗೆ ಜನಕ್ಕೆ ನೆನೆಸಿಗೆ ಬರೋದು ಆ ಗೋಕಾಕ್ರ ಹೆಸರಿಂದ ರಾಜ್ಕುಮಾರ್, ಡಾಕ್ಟರ್ ರಾಜ್ ಹೆಸರು, ರಾಜ್ಕುಮಾರ್ ಹೆಸರು ಭಾಳ ಮೇಲೆ ಬರುತ್ತೆ. ಏಕೆಂದರೆ ಅವರು ಅದಕ್ಕೆ ಒಂಥರ ಅವರ ವೈಯಕ್ತಿಕ ರಾಜ್ಕುಮಾರ್ ಇದ್ದಂಥ ವೈಯಕ್ತಿಕ ಜನಪ್ರಿಯತೆನ ಒಂದು ಭಾಷೆ ಸಲುವಾಗ ಅವರು ಆ ಟೈಮಲ್ಲಿ ಇನ್ನೂ ಹೆಚ್ಚು ಇದಾಯಿತು. ಅದರಿಂದ ರಾಜ್ಕುಮಾರ್ಗೂ ಒಂದು ಉನ್ನತ ಹಂತಕ್ಕೆ ಒಂದು ಒಳ್ಳೆ ಜನಮಾನಸದಲ್ಲಿ ರಾಜ್ಕುಮಾರ್ ಅವ್ರಿಗೂ ಒಳ್ಳೆಯ ಹೆಸರು ಬಂತು. ಭಾಷೆಗೂ ಕನ್ನಡಕ್ಕೋಸ್ಕರ ರಾಜ್ಕುಮಾರ್ ಅವರು ಮ್ಯೂಚುವಲ್ ಪರಸ್ಪರ ಇದಾದಂಗೆ ಆಯಿತು ಆ ಚಳುವಳಿ. ಅದು ಇಬ್ಬರಿಗೂ ಒಳ್ಳೆ ಇದು ತಂದು ಕೊಡ್ತು, ಕನ್ನಡ ಭಾಷೆಗೂ ಸ್ಥಾನಮಾನ ಇದಕ್ಕಾಯಿತು, ರಾಜ್ಕುಮಾರ್ ಅವ್ರಿಗೂ ಭಾಳ ಒಂದು ಉನ್ನತ ಸ್ಥಾನ ಸಿಕ್ತು ಪರವಾಗಿ ನಮ್ಮ. ಅದೇ ಇದು ಚಳುವಳಿ ಕನ್ನಡದ ಅನುಷ್ಠಾನ ಇದು ಹೇಗೆ ಅಂದರೆ ಇದು ಸಹಜವಾದಂಥ ಪ್ರಕ್ರಿಯೆಯಲ್ಲಿ ಆಗಬೇಕಾದಂಥ ಚಳುವಳಿ ಆಗಬೇಕಾಗಿತ್ತು. ಯಾವುದೇ ಒಂದು ಭಾಷೆ ಕೊಂದು ಕೊರತೆ ಆದಾಗ ಒಂದು ತಜ್ಞರ ಸಮಿತಿ ನೇಮಿಸೋದು ಸಹಜ. ಆ ತಜ್ಞರ ಸಮಿತಿ ನೇಮಕ ಆದಮೇಲೆ ಅದನ್ನು ತಿರ್ಗಾ ಒಂದು ಬೇಕಾದ್ರೆ ಎರಡನೇ ಹಂತದ ಒಂದು ಚರ್ಚೆ ಮಾಡಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಕ್ಕಂಥ ಒಂದು ಉದಾಹರಣೆ ಯಾವುದೇ ಅಧಿಕಾರದಲ್ಲಿರೋ ಸರ್ಕಾರಕ್ಕೆ ಇರಬೇಕು. ಅದು ಒಂದು ಅದಕ್ಕೋಸ್ಕರ ಒಂದು ಚಳುವಳಿ ಆಗಬೇಕಂತ ಅವಶ್ಯಕತೆ ಇರಲಿಲ್ಲ.
ಆದರೆ ಆಗಿದ್ದಂಥ ಸರ್ಕಾರ, ಅಧಿಕಾರಶಾಹಿ ಇರ್ಬೋದು, ರಾಜಕೀಯದ ನಾಯಕರಿರ್ಬೋದು, ಸರಿಯಾದಂಥ ಒಂದು ಸ್ಟೆಪ್ಸು, ಒಂದು ಕ್ರಮ ಕೈಗೊಳ್ಳದಿಂದ ಈ ಚಳುವಳಿಗೆ ನಾಂದಿ ಹಾಡ್ದಂಗೆ ಆಯಿತು. ಬಟ್ ಒಂದು ಹಂತದಲ್ಲಿ ಅದು ಒಂದು ರೀತಿ, ಅದು ಒಂದು ಆ ರೀತಿ ತಪ್ಪಾದರೂ ಸಹ ಜನರಲ್ಲಿ ಕನ್ನಡದ ಬಗ್ಗೆ ಒಂದು ಒಂದು ಏನಿದೆ, ಒಂದು ಉತ್ಸಾಹ, ಒಂದು ಉತ್ಸಾಹ ಉಂಟು ಮಾಡಿದಂಥ ಒಂದು ಕನ್ನಡದ ಬಗ್ಗೆ ಒಂದು ಪ್ರೇರಣೆ, ಸದಾಕಾಲ ಸಮಾಜಕ್ಕೆ ಒಂದು ಪ್ರೇರಣೆ ನೀಡತಕ್ಕಂಥ ವರದಿ ಚಳುವಳಿಯಾಗಿ ಆ ಗೋಕಾಕ್ ಚಾಲುವಳಿ, ಕರ್ನಾಟಕದ ಏಕೀಕರಣಕ್ಕೆ ಭಾರತ ಸ್ವತಂತ್ರ ಹೋರಾಟ ಚಳುವಳಿ. ನನಗೆ ಈಗ ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತೀನಿ, ಭಾರತ ಸ್ವತಂತ್ರ ಹೋರಾಟ ಚಳುವಳಿ ನಾವು ಯಾರು ನೋಡಿಲ್ಲ, ನಾವು ಪುಸ್ತಕದಲ್ಲಿ ಓದಿದ್ದಾಯಿತು. ಏಕೀಕರಣಕ್ಕೂ ಸ್ವತಂತ್ರ ಆದ ನಂತರ ಭಾಷಾವಾರು ಪ್ರಾಂತ್ಯಗಳ ರಚನೆ ಸಂದರ್ಭದಲ್ಲಿ ಕನ್ನಡಪಟ್ಟಿ ಶ್ರೀರಾಮುಲು ಇರ್ಬೋದು, ಇವರು ಯಾರಪ್ಪ ನಮ್ಮ ಫೇಮಸ್ ಆದಂಥ ಇವರು ಫೀಲ್ಗೋಳ್ ನಾರಾಯಣ ರಾಯರು, ಹೀಗೆ ತುಂಬ ಜನ ಹೋರಾಟ ಮಾಡಿದ್ದಾರೆ. ಅವರೆಲ್ಲ ಹೋರಾಟ ಕಂದಗಲ್ಲು ನಮ್ಮ ಭೀಮಸೇನ ರಾವ್ ಅಂತ ಹನುಮಂತರಾಯರು, ಆಮೇಲೆ ಪೊಟ್ಟಿಶಿಮಲ್ ಆಂಧ್ರದಲ್ಲಿ ಮಾಡಿದ್ರು, ಕರ್ನಾಟಕ ಅನಾಕ್ರೂರು ಅವರು ಇರ್ಬೋದು, ಹೀಗೆ ಇವರೆಲ್ಲ ತುಂಬ ಜನ ವ್ಯಕ್ತಿಗಳು ಕನ್ನಡಕ್ಕೆ ಆಗ ಕನ್ನಡ ಭಾಷಾವಾರ ಪ್ರಪಂಚದ ಟೈಮಲ್ಲಿ ತ್ಯಾಗ ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ. ಹೋರಾಟ ಮಾಡಿದ ಫಲವಾಗಿ ಏಕೀಕರಣ ಆಗಿ ಕನ್ನಡ ಉಸಿರಾಯಿತು ಕನ್ನಡ ಅಂತ ಹೇಳ್ತೀವಲ್ಲ, ಉಸಿರಾಗಲಿ ಕನ್ನಡ ಅಂತ ಹೇಳ್ತೀವಿ, ಏನಾಗಿ ನಾಡ ಆಗ ಆಯಿತು. ಆದರೆ ಅದು ಪೂರ್ಣವಾಗಿ ಒಂದು ಭಾಷೆ ಸಲುವಾಗಿ ಈ ಥರ ಅದು ಇದು ಒಂದು ಒಂದು ಯಾರಾದರೂ ಒಂದು ಬ್ಲೆಸ್ ಇನ್ ಡಿಸ್ಗೈಸ್ ಅಂತಲೇ ಆಯಿತು ನನ್ನ ಲೆಕ್ಕದಲ್ಲಿ. ಒಂದು ರೀತಿ ಏನಂದರೆ ಲೇಟ್ ಆಯಿತು ಅನ್ನೋ ನೋವಿದೆ, ಬಟ್ ಕನ್ನಡಿಗರಲ್ಲಿ ಜಾಗೃತಿ ತರೋದಕ್ಕೆ ಈ ಚಳುವಳಿ ಒಂದು ನಾಂದಿ ಆಯ್ತಲ್ಲ ಅನ್ನೋ ಒಂದು ಇದು ಇದೆ. ಅದು ನಾವು ಎರಡೂ ಅಂಶಗಳನ್ನು ನಾವಿಲ್ಲಿ ಗಮನಿಸಬೇಕು. ಮಾಡೋದಕ್ಕೆ ದೊಡ್ಡ ಬುದ್ಧಿವಂತಿಕೆ ಬೇಕಾಗಿಲ್ಲ, ಅದನ್ನು ಸಹ ಸರ್ಕಾರಗಳು ತರೋದಕ್ಕೆ ಇನ್ನೂ ಅಲ್ಲ ಪೂರ್ಣ ಪ್ರಮಾಣದಲ್ಲಿ ಇಂಪ್ಲಿಮೆಂಟ್ ಆಗ್ತಾಯಿಲ್ಲ. ಅದ್ರ ಬಗ್ಗೆ ಆಗಾಗ ಅಪಸ್ವರಗಳು ಬರುತ್ತೆ, ಒಂದು ಚಳುವಳಿ ಟೈಮಲ್ಲಿ ಹೇಳ್ತಾರೆ ಮಹಿಷಿ ಸರ್ವಜನಿ ಮಹಿಷಿ ಅನುಷ್ಠಾನ ಆಗಿಲ್ಲ ಅನುಷ್ಠಾನ ಹೇಳ್ತಾ ಇರ್ತಾರೆ ಹೊರತು, ಇವತ್ತಿಗೂ ಪೂರ್ಣ ಪ್ರಮಾಣದಲ್ಲಿ ನಾವು ಉದ್ಯೋಗದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಅನ್ನೋದು ಒಂದು ಏನಿದೆಯಲ್ಲ, ಇದು ಮರೀಚಿಕೆಯಾಗಿ ಉಳಿದಿದೆ. ಇದು ಸಹ ಕನ್ನಡಿಗರಿಗೆ ಹಂಗಂದರೆ ದೊಡ್ಡ ಕೆಲವು ಕ್ಯಾಲಿಬರ್ ಇರ್ತಕ್ಕಂಥ ಪೋಸ್ಟ್ಗಳು ಇರಲಿ ಒಪ್ಪುಗಳನ್ನ, ಆದರೆ ಸಾದಾ ಪೋಸ್ಟ್ಗಳಲ್ಲೂ ಸಹ ಕನ್ನಡಿಗರನ್ನ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ನಮಗೆ ಈ ನೆಲೆ ಇಲ್ಲ ಅಂತಾದರೆ ಮುಂದೆ ಅವ್ರ ಜನ ಇಲ್ಲಿ ಹೋಗಬೇಕು. ಇದೇ ಪ್ರವೃತ್ತಿ ಮುಂದುವರಿಗೆ ಇದು ಬೇರೆ ರಾಜ್ಯಗಳಲ್ಲಿ ಈ ರೀತಿ ಇಲ್ಲ ಅಂತ ನಾವು ಒಂದು ಸುಮಾರು ಇದ್ರ ಮೇಲೆ ಮಾಹಿತಿಗಳ ಮೇಲೆ ಹೇಳ್ಬೋದು. ತಮಿಳ್ನಾಡಲ್ಲಿ ಇವನ್ನು ತಮಿಳ್ನಾಡಲ್ಲಿ ಈ ರೀತಿ ನಾವು ಯಾರು ಕನ್ನಡಿಗರು ಹೋಗಿ ನಾವ್ಯಾರು ಒಂದು ಸಣ್ಣ ಡಿ ಗ್ರೂಪ್ ಪೋಸ್ಟ್ಗಳು ಪಡೆಯೋಕ್ಕಾಗಲ್ಲ, ಅದೇ ತಮಿಳಿಯನ್ಸ್ ಬಂದು ಇಲ್ಲಿ ಪಡೀಬೋದು ಅಂತ ತಪ್ಪು ಅಂತ ಹೇಳ್ತಾ ಇಲ್ಲ, ಭಾಷೆ ಇದಾಗಬಾರ್ದು. ಬಟ್ ಆದರೆ ಇದಕ್ಕೆ ಕಾರಣ ಇದೆ ಈ ಥರ ಅಂತ ಹೇಳೋಕ್ಕೆ ಬಯಸ್ತೀನಿ. ನಾನು ಈಗಾಗಲೇ ಹೇಳಿದೆ ಈ ಚಳುವಳಿಗೆ ಸ್ಫೂರ್ತಿಯಾಗಿ ರಾಜ್ಕುಮಾರ್ ಅವ್ರನ್ನ, ಜಿ ನಾರಾಯಣ್ ಕುಮಾರ್ ಅಂತ ಕನ್ನಡ ಚಳುವಳಿ ಹೋರಾಟಗಾರರು, ಅವರು ರಾಜ್ಕುಮಾರನ್ನ ಮದ್ರಾಸ್ಗೆ ಹೋಗಿ ಸಂಪರ್ಕ ಮಾಡಿ ಕರ್ಕೊಂಡು ಬಂದು ಅವ್ರಿಗೆ ವಿಚಾರ ಎಲ್ಲ ಮುಟ್ಟಿಸಿ ಮಾಡ್ತಾರೆ. ಆಟ ಇದೇ ಟೈಮಲ್ಲಿ ಚಳುವಳಿಗೆ ಪೂರಕವಾಗಿ ಉತ್ತರ ಕರ್ನಾಟಕ ಕಡೆ ನೀನಂಥ ಕೆಲವು ಉತ್ತರ ಕರ್ನಾಟಕ, ಉತ್ತರ ಕನ್ನಡ ಅಲ್ಲ, ನಾಟ್ ಉತ್ತರ ಕನ್ನಡ, ಕರ್ನಾಟಕ, ಉತ್ತರ ಕರ್ನಾಟಕ ಭಾಗದಲ್ಲಿ ಚಂದ್ರಶೇಖರ ಪಾಟೀಲರು ಬಲವಾಗಿ ಗೋಕಾಕ್ ವರದಿ ಪರವಾಗಿ ಹೋರಾಟ ಮಾಡಿ ನಿಲ್ತಾರೆ. ಒಂದು ಆಧಾರವಾಗಿ ಆಧಾರ ಸ್ತಂಭವಾಗಿ ನಿಂತ್ಕೊಂಡು ಈ ಚಳುವಳಿಗೆ ಒಂದು ನಡೆಸ್ತಾರೆ, ಪ್ರೇರಣೆ ನೀಡ್ತಾರೆ ಅಂತ ಹೇಳಕ್ಕೆ ಬಯಸಿ. ಕೊನೆಯದಾಗಿ ಕುವೆಂಪುರವರು ಹೇಳಿದಂಥ ಕನ್ನಡದ ಬಗ್ಗೆ ಎಲ್ಲರೂ ನಾವು ದಿನ ಒಂದು ಟೈಮ್ ನೆನೆಸ್ಕೊಳ್ಳಿ, ಪ್ರತಿದಿನ ನೆನೆಸ್ಕೋಬೇಕು ಅಂತ ಒಂದು ಕನ್ನಡಿಗರು ಪ್ರತಿಯೊಬ್ಬರು ಕನ್ನಡಿಗರಿಗೂ ಮನ ಮುಟ್ಟ ಹಂಗೆ ಒಂದು ಕವಿದರು ಹೇಳ್ತಾರೆ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡ ಗೋವಿನ ಓಮುದ್ದೀನಕರು ಎಂದೆಂದಿಗೂ ನೀ ನೆಮ್ಮೆಯ ಕಲ್ಪತರು, ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ, ನೀ ಕುಡಿಯುವ ನೀರು ಕಾವೇರಿ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ಪಂಪನ ನೋದುವ ನಿನ್ನ ನಾಲಿಗೆ ಕನ್ನಡವೇ ಸತ್ಯ, ಹರಿಹರ ರಾಘವರಿಗೆ ಎರಗುವ ಮನ, ಪೆಂಪಿನ ಬನವಾಸಿಗೆ ಮರುಗುವ ಮನ, ಹಾಳಾಗಿಯ ಹಂಪೆಗೆ ಕೊರಗುವ ಮನ, ಇಲ್ಲಿದ್ದರೆ ಏನು ಎಂತಿದ್ದರೆ ಏನು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.